ನಮಸ್ತೆ ಟೇಸ್ಟ್ ಆಫ್ ಬ್ಯಾಂಗ್ಳೂರ್ ಫುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ರೆಗ್ಯುಲರ್ ವ್ಯೂವರು ಕಾಮೆಂಟ್ ಮಾಡಿದರು ಆಲೂ ಪರಾಟ ತೋರಿಸ್ಕೊಡಿ ರೆಸಿಪಿ ಅಂತ ಹೇಳಿ ಸೊ ಅವರಿಗೋಸ್ಕರ ನಾವು ಇವತ್ತು ಹಾಲು ಪರಾಟನ ಮಾಡ್ತಾಯಿದ್ದೀವಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ನೀರು ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೀವಿ ನಾರ್ಮಲ್ ನೀವು ಚಪಾತಿ ಹೇಗೆ ಕಲಿಸ್ಕೊಳ್ತೀರೋ ಅದೇ ರೀತಿ ಕಲಿಸ್ಕೊಬೇಕು ಅದಾದ ನಂತರ ಆಲೂಗೆಡ್ಡೆ ಇದೆ ಇದು ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ ಜೀರಿಗೆ ಪುಡಿ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಉಪ್ಪು ಧನಿಯಾ ಪುಡಿ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಸೂರಿ ಮೇತಿ ಇದ್ರೆ ಹಾಕ್ಬೋದು ಅಂದರೆ ಇದ್ರ ಬದಲಾಗಿ ಪುದೀನ ಸೊಪ್ಪನ್ನು ಉಪಯೋಗಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿರೋದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಬೇಯಿಸಿರೋ ಆಲೂಗೆಡ್ಡೆನ ಸ್ವಲ್ಪ ನಾವು ಸ್ಮ್ಯಾಶ್ ಮಾಡಿಕೊಡೋಣ ಅದು ಫುಲ್ಲು ಸಾಫ್ಟಾಗಿ ಮೃದುವಾಗಿ ಆಗಬೇಕು ಈಗ ಮೃದು ಆಗಿದೆ ಇದಕ್ಕೆ ಈಗ ನಾವು ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಜೀರಿಗೆ ಪುಡಿ ಕೆಂಪು ಖಾರದ ಪುಡಿ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಳಿ ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ ಈಗ ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಧನಿಯಾ ಪುಡಿ ಇದ್ದೀನಿ ಇದು ಅರ್ಧ ಚಮಚ ಇದೆ ಮತ್ತು ಕರಿಬೇವಿನ ಸೊಪ್ಪು ಈಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ನಾವು ಈಗ ಹೊಂದಿಸ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳಿ ಈ ರೀತಿ ಉಂಡೆ ಮಾಡಿ ಇಟ್ಕೊಳೋದ್ರಿಂದ ನಾವು ಮೇಲೆ ತುಂಬ ಈಸಿ ಆಗತ್ತೆ ಈಗ ಕೈಗೆ ಎಣ್ಣೆನ ಹಚ್ಕೊಂಬಿಟ್ಟು ಸ್ವಲ್ಪ ಈಗ ಚಪಾತಿ ಇಟ್ಟಿನ ಅದಕ್ಕೆ ನಾವು ಕಲಿಸ್ಕೊಂಡಿದ್ವಿ ಅಲ್ಲ ಅದನ್ನು ಈ ರೀತಿ ನಾವು ತಟ್ಕೊಂಬಿಟ್ಟು ಉಂಡೆನ ಸೇರಿಸ್ಕೊಳ್ಳೋಣ ಈ ರೀತಿ ಅದನ್ನು ನಾವು ಒಳಗಡೆ ಕರೆಕ್ಟಾಗಿ ಸೇರಿಸ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈಗ ನಿಮಗೆ ರೆಡಿ ಆಗುತ್ತೆ ನಾನು ಒಂದು ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ ಏನಂದರೆ ಈಗ ಬ್ಯಾಚುಲರ್ಸ್ ಇರ್ತಾರೆ ಹೊಸದಾಗಿ ಅಡುಗೆ ಕಲ್ಲಿಯವ್ರು ಇರ್ತಾರೆ ಅವರಿಗೆ ಈಗ ಲಟ್ಟಿಸೋದು ಅದೆಲ್ಲ ಅಷ್ಟು ಬೇಗ ಬರ ಬರಲ್ಲ ಸೊ ಹಾಗಾಗಿ ಅವರಿಗೋಸ್ಕರ ಇದು ಒಂದು ಹೊಸ ಮೆಥಡನ್ನು ನಾನು ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ಈ ರೀತಿ ನಾನು ಮಾಡ್ತಾಯಿದ್ದೀನಿ ಇದು ಪ್ರೆಸ್ಸಿಂಗ್ ಮಣಿ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತ್ತೆ ಇದು ಒಂದು ಒಳ್ಳೆಯ ಉಪಯುಕ್ತ ವಸ್ತು ಅಂತ ಕೂಡ ಹೇಳ್ಬೋದು ಇದರಲ್ಲಿ ನೀವು ಪೂರಿ ಚಪಾತಿ ಚಪಾತಿ ಅಷ್ಟು ಚೆನ್ನಾಗಿರೋದಿಲ್ಲ ಪೂರಿ ಹಪ್ಳ ಈ ಪರಾಟ ಈ ಥರದ್ದ ಮಾಡ್ಕೊಬೋದು ಅದನ್ನು ಉಪಯೋಗಿಸೋ ರೀತಿ ಯಾವ ರೀತಿ ಅಂದರೆ ಈಗ ಮನೆಯಲ್ಲಿ ಸಾಮಾನ್ಯವಾಗಿ ಎಣ್ಣೆ ಕವರ್ ಇರುತ್ತೆ ಎಣ್ಣೆ ಕವರ್ ಆದರೂ ತೊಗೋಬೋದು ಯಾವುದಾದ್ರೂ ದಪ್ಪ ಇರೋ ಕವರ್ ಆದರೂ ತಗೋಬೋದು ಅದನ್ನು ಸರಿಯಾಗಿ ನೀವು ಕಟ್ ಮಾಡಿಕೊಳ್ಳಿ ಆ ಸೈಜಿಗೆ ಕರೆಕ್ಟಾಗಿ ಇಲ್ಲ ಅಂದರೆ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೊಬೋದು ಬಟರ್ ಪೇಪರ್ ಇಲ್ಲ ಅಂದರೆ ನಾರ್ಮಲ್ ಯಾವುದಾದ್ರೂ ಪರವಾಗಿಲ್ಲ ಈ ಎಣ್ಣೆ ಪೇಪರ್ ತೊಗೊಂಡೋ ತೊಗೊಂಡಿರೋದ್ರಿಂದ ಅದರಲ್ಲೇ ಎಣ್ಣೆ ಇರುತ್ತೆ ನೀವು ನಾರ್ಮಲ್ ಪೇಪರ್ ಮನೆಯಲ್ಲಿರೋ ದಪ್ಪ ಪೇಪರ್ ತೊಗೊಂಡ್ರೆ ಸ್ವಲ್ಪ ಎಣ್ಣೆನ ಹಾಕೊಬೇಕಾಗತ್ತೆ ಈಗ ನಾನು ಇದಕ್ಕೇನು ಎಣ್ಣೆ ಇಲ್ಲ ಯಾಕೆಂದ್ರೆ ಅದು ಆ ಎಣ್ಣೆ ಕವರಲ್ಲೇ ಎಣ್ಣೆ ಇರುತ್ತೆ ಹಿಟ್ಟನ್ನು ಇಟ್ಬಿಟ್ಟು ಈಗ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಸ್ವಲ್ಪ ದಪ್ಪ ಅನ್ಸ್ ಅನಿಸುತ್ತೆ ಯಾಕೆಂದರೆ ಒಂದೇ ಸರಿ ನಿಮಗೆ ತೆಳಗಾಗಲ್ಲ ಮತ್ತೆ ಸತಿ ಅದನ್ನ ಒತ್ಕೊಳ್ಳಿ ಸೊ ಈ ರೀತಿ ಸುಲಭವಾಗಿ ನೀವು ಪರಾಟಗಳನ್ನ ಮನೆಯಲ್ಲಿ ಮಾಡ್ಕೊಬೋದು ಇದು ಬ್ಯಾಚುಲರ್ಸಿಗೆ ಹೊಸದಾಗಿ ಅಡುಗೆ ಕಲಿಯೋರಿಗೆ ತುಂಬ ಸುಲಭವಾದ ವಿಧಾನ ಅಂತ ಹೇಳ್ಬೋದು ಈಗ ಅಂಚು ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಎರಡೂ ಕಡೆ ಸರಿಯಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಬೆಂದಿದೆ ಎಲ್ಲ ಕಡೆ ನಾವು ಪ್ರೆಸ್ ಮಾಡಿಬಿಟ್ಟು ಅದವಾಗಿ ಬೇಯಿಸ್ಕೊಬೇಕು ಈಗ ನೋಡಿ ಆಲೂ ಪರಾಟ ರೆಡಿಯಾಗಿದೆ ಇದರ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಕೂಡ ನೀವು ಸರ್ವ್ ಮಾಡ್ಬೋದು ಇದ್ರ ಜೊತೆಗೆ ರಾಯ್ತು ಕೊಡ್ಬೋದು ರಾಯ್ತಾಗೆ ನಾವು ಗಟ್ಟಿ ಮೊಸರಿಗೆ ಸ್ವಲ್ಪ ಉಪ್ಪು ಜೀರಿಗೆ ಪುಡಿ ಮತ್ತು ಕೆಂಪು ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಬೇಕಂದರೆ ಸಣ್ಣದಾಗಿ ಈರುಳ್ಳಿ ಕೂಡ ಕಟ್ ಮಾಡಿಬಿಟ್ಟು ಹಾಕೊಬೋದು ಅದಾದಮೇಲೆ ಸೌತೆಕಾಯಿ ಇದೆ ಇಷ್ಟ ಇರೋರು ಉಪ್ಪಿನಕಾಯಿ ಕೂಡ ಸೇರಿಸ್ಕೊಂಬಿಟ್ಟು ನೀವು ಸರ್ವ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್